ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸಿದೆ. ಪಶ್ಚಿಮಘಟ್ಟದ ಜೀವ ವೈವಿಧ್ಯದ ಬಗ್ಗೆ ಜಾಗೃತಿಯ ಜೊತೆಗೆ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನದ ಮೂಲಕ ಜನರ ಪ್ರಾಣಿ ಪ್ರೀತಿಯನ್ನು ಹೆಚ್ಚಿಸಿದೆ. ಉರಗ, ಕಪ್ಪೆಗಳು ಮುಂತಾದವುಗಳ ಪ್ರದರ್ಶನ ನಡೆಯಿತು. ಸುಮಾರು 300 ಅಧಿಕ ಶ್ವಾನಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡವು. ಸೈಬೀರಿಯನ್ ಸಸ್ಕಿ, ಅಕಿಟಾ, ಕ್ಯಾರ್ವಾನ್, ಹೌಂಡ್ ಮೊದಲಾದ ಶ್ವಾನಗಳು ಪ್ರದರ್ಶನದಲ್ಲಿ ಭಾಗವಹಿಸಿದ್ವು. 30 ಹೆಚ್ಚು ಬೆಕ್ಕುಗಳು ಅಪರೂಪವಾಗಿದ್ವು. ಇನ್ನು ಉದ್ಯಮಿಗಳು, ಗಣ್ಯರ ಜೊತೆ ಸಚಿವ ಅಭಯಚಂದ್ರ ಜೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿವಿಧ ಕಾರ್ಯಕ್ರಮಗಳು ನಡೆಯಿತು. ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಅಪರೂಪದ 38 ಬಗೆಯ ಕಪ್ಪೆಗಳ ಪ್ರದರ್ಶನವೂ ನಡೆಯಿತು. ವನ್ಯಜೀವಿ ಸಂರಕ್ಷಣೆ ಕುರಿತ ಕಲಾಕೃತಿ ಸ್ಪರ್ಧೆ, ಫೋಟೋ ಎಕ್ಸಿಬಿಷನ್ ನಡೆಯಿತು.